ಜನವರಿ 8ರಂದು 16ನೇ ವಿಶ್ವ ರೈತರ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ. ಚಿಂತಾಮಣಿ ನಗರದ ಇದೇ ತಿಂಗಳ 8ರಂದು 16ನೇ ವಿಶ್ವ ರೈತರ ದಿನಾಚರಣೆ ಹಮ್ಮಿಕೊಂಡಿದ್ದು, ಅಂದು ಅನ್ನದಾತನ ವಿವಿಧ ಬೇಡಿಕೆಗಳ ಒತ್ತಾಯದ ಬಗ್ಗೆ ವಿವರವಾಗಿ ತಿಳಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ವಲಯ ಮಟ್ಟದ ಅಧ್ಯಕ್ಷರಾದ ಜಿವಿ ರಘುನಾಥ್ ರೆಡ್ಡಿ ಮತ್ತು ತಾಲೂಕು ಅಧ್ಯಕ್ಷರಾದ ಕದಿರೇಗೌಡರವರು ತಿಳಿಸಿದರು. ಚಿಂತಾಮಣಿ ನಗರದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ವಲಯ ಮಟ್ಟದ ಅಧ್ಯಕ್ಷರು ಜೆವಿ ರಂಗನಾಥ್ ರೆಡ್ಡಿ ಮತ್ತು ತಾಲೂಕು ಅಧ್ಯಕ್ಷರಾದ ಕದಿರೇಗೌಡರವರು 16 ವರ್ಷಗಳಿಂದ ಸಕ್ರಿಯವಾಗಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ರೈತರಿಗೆ ಆಗ್ತಿರುವ ಅನ್ಯಾಯಗಳ ಬಗ್ಗೆ, ಶಾಶ್ವತ ನೀರಾವರಿ ಬಗ್ಗೆ ಎಲ್ಲದಕ್ಕೂ ಸಹಕರಿಸಿ ಹೋರಾಡಿದ್ದೇವೆ. ಕೆಸಿ ವ್ಯಾಲಿ, ಹೆಚ್ಎನ್ ವ್ಯಾಲಿ ನೀರು ಎಲ್ಲ ನಮ್ಮ ರೈತಪರ, ಕನ್ನಡಪರ ಹಾಗೂ ಎಲ್ಲ ಸಂಘಟನೆಗಳ ಫಲ ಇದು. ಆದರೆ ಇದು ಯಾವುದೇ ಜನಪ್ರತಿನಿಧಿಗಳ ಕೈವಾಡಿದ್ರಲ್ಲಿ ಇಲ್ಲ ಎಂದು ತಿಳಿಸಿದರು. ಉತ್ತರ ಭಾರತದಲ್ಲಿ ಅದ್ದೂರಿಯಾಗಿ ಮಾಡ್ತಾರೆ, ಆದರೆ ನಾವು ಯಾಕೆ ಮಾಡಬಾರ್ದು ಎಂದು ಹೇಳಿದ. ಈ ಬಾರಿ ಚಿಂತಾಮಣಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ರೈತರಿಗೆ ಹಲವು ಉಪಯೋಗವಾಗುವಂತಹ ಸಂದೇಶ ಹಾಗೂ ಅರಿವು ಮೂಡಿಸುತ್ತೇವೆ. ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲಾ ಭಾಗದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಜಿವಿ ಶ್ರೀರಾಮರೆಡ್ಡಿ, ಕಾರ್ಯದರ್ಶಿ ಭೀಮಣ್ಣ, ವೆಂಕಟಶಿವರೆಡ್ಡಿ, ಕೃಷ್ಣಮೂರ್ತಿ, ಶಿವಣ್ಣ, ವೆಂಕಟರೆಡ್ಡಿ, ಆನಂದ್, ರಾಮಾಂಜನಪ್ಪ, ಕೈವಾರ ನಾರಾಯಣ, ಮಂಜುನಾಥ್, ಬೈರೆಡ್ಡಿ, ವೆಂಕಟೇಶ್, ರಾಮು, ನಾರಾಯಣ ಸ್ವಾಮಿ, ನವೀನ್ ಕುಮಾರ್, ಹರೀಶ್, ಆಂಜನಪ್ಪ, ತಳಗವಾರ ಶಿವರೆಡ್ಡಿ ಸೇರಿದಂತೆ ಮತ್ತಿತರಿದ್ರು. ಬೇಡಿಕೆ ಐತೆ ನಂಜುಂಡ ಸ್ವಾಮಿ, ಏನು ಇವತ್ತು ನಂಜುಂಡ ಸ್ವಾಮಿ ಅವರು ನಮ್ಮ ರಾಜ್ಯದಲ್ಲಿ ಇವತ್ತು ಅಂಬೇಡ್ಕರ್, ಬಾಬಾ ಅಂಬೇಡ್ಕರ್ ಇಂಥ ಅವರು ಪುಣ್ಯಾತ್ಮರೆಲ್ಲ ಈ ಹೋರಾಟಗಳನ್ನು ಮೂಲಕನೇ ನಮ್ಮ ಕಾನೂನು ಜಾರಿ ಮಾಡುವಂತ ಒತ್ತಾಯ ಮೇಲೆಗೆ ನಮಗೂ ರೈತರ ದಿನಾಚರಣೆಯನ್ನು ರಾಜ್ಯ ಸರ್ಕಾರ ರಜಾ ಕೊಡದೆ ಇದೆ ಪರವಾಗಿಲ್ಲ, ನಮಗೆ ರಾಜ್ಯ ಸರ್ಕಾರ ನಮ್ಮ ರೈತರ ದಿನಾಚರಣೆಯನ್ನು ಘೋಷಣೆ ಮಾಡಬೇಕು ಅಂತ ಇವತ್ತು ಏನೋ ನಮ್ಮ ರೈತರೆಲ್ಲ ಸೇರಿ ಭಾಗವಹಿಸಬೇಕು. ರೈತರ ದಿನಾಚರಣೆ ಅದೂರವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು, ರೈತರು, ಈ ಕಾರ್ಯಕ್ರಮದ ಕೃಷಿ ಕಾರ್ಮಿಕರು ಏನು ಭಾನುವಾರ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಇವತ್ತು ಎಲ್ಲರೂ ಮನವಿ ಮಾಡ್ತಾ ಇವತ್ತು ಎಲ್ಲರೂ ಭಾಗವಹಿಸಿ ರಾಜ್ಯಕ್ಕೆ ದೇಶಕ್ಕೆ ರೈತರ ಬೆನ್ನೆಲುಪು ಅಂತ ಒಂದು ಕೂಗುತ್ತಾರೆ. ಆ ಕೂಗನ್ನು ನಮ್ಮ ರಾಜ್ಯಕ್ಕೆ ಭಾಗಂಗೆ ನಮ್ಮ ರೈತರೆಲ್ಲರ ಈ ಕಾರ್ಯಕ್ರಮಕ್ಕೆ ಬಂದು ಸಾರ್ವಜನಿಕರು, ಎಲ್ಲ ಭದ್ರತರು, ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ರೈತರಿಗೆ ಕೈ ಬಲಪಡಿಸಬೇಕು ಅಂತ ಈ ಸಭೆ ಮೂಲಕವಾಗಿ ಒತ್ತಾಯವನ್ನು ಮಾಡ್ತಾ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ರೈತ ಮುಖಂಡರು ಹಾಗೂ ಪತ್ರಕರ್ತ ಮಾಧ್ಯಮ ಮಿತ್ರ, 8ನೇ ತಾರೀಕು ಭಾನುವಾರ APMC ಟಮಟಾ ಮಾರುಕಟ್ಟೆಯಲ್ಲಿ ರೈತ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ. ವಿಶ್ವ ರೈತ ದಿನಾಚರಣೆ 16ನೇ ವಿಶ್ವ ರೈತ ದಿನಾಚರಣೆಗೆ ಎಲ್ಲ ದಲಿತ ಪರ ಸಂಘಟನೆಗಳು, ದಲಿತ ಪರ ಒಕ್ಕೂಟಗಳು, ಕಾರ್ಮಿಕ ಪರ ಸಂಘಟನೆಗಳು ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆಗಳು ಎಲ್ಲ ಸೇರಿ ಈ ಒಂದು ರೈತ ದಿನಾಚರಣೆಯನ್ನು ಯಶಸ್ವಿ ಮಾಡಬೇಕಂತ ಹೇಳ್ಬಿಟ್ಟು ಪತ್ರಕರ್ತ ಮಾಧ್ಯಮ ಮಿತ್ರರಿಗೂ ಎಲ್ಲ ಸಂಘಟನೆ ಪಾದಾಭಿವಂದನೆಗಳನ್ನು ನಮಸ್ಕರಿಸುತ್ತಾ ಈ ಒಂದು ರೈತ ವಿಶ್ವ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ.